ಕೆಲವರು ಪ್ರತ್ಯೇಕ ರಾಜ್ಯ ಕೇಳಾಗತ್ತಾರೆ. ಇದು ಅತ್ಯಂತ ಮೂರ್ಖತನದ ಮಾತು. ಇದು ಎಂತಹ ನಾಯಕರು ಹಿಂದೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಏಕೀಕರಣ ಸಲುವಾಗಿ ಹೋರಾಟ ಮಾಡಿ ರಾಜ್ಯವನ್ನು ಕಟ್ಟ್ಯಾರ, ಸುಂದರವಾದಂಥ ರಾಜ್ಯವನ್ನು ಒಡೆದ. ಇದು ಉತ್ತರ ಕರ್ನಾಟಕ ಅದು ಇದು ಆಗಬಾರ್ದು, ಅಖಂಡ ಕರ್ನಾಟಕ ಇರಬೇಕು ಅನ್ನೋಂಥ ಒತ್ತಾಯ. ಯಾರ್ಯಾರು ಪ್ರತ್ಯೇಕ ರಾಜ್ಯವನ್ನು ಕೇಳ್ತಾರೆ ಅವರು ಸ್ವಲ್ಪ ಹಿಂದೆ ಮುಂದೆ ವಿಚಾರ ಮಾಡಿ ಕೇಳಬೇಕು. ಪ್ರತ್ಯೇಕ ರಾಜ್ಯವನ್ನು ಕೇಳುವಂಥ ಅವಶ್ಯಕತೆ ಇವಾಗಿಲ್ಲ. ಪ್ರತ್ಯೇಕ ರಾಜ್ಯದ ಕೂಗು ಇಲ್ಲಿಗೆ ನಿಲ್ಲಬೇಕಂತೇಳಿ ಒತ್ತಾಯವನ್ನು ಮಾಡ್ತೀವಿ. ಅಲ್ಲ, ನಾ ಹೇಳ್ತೀನಿ ಈಗ, ಉದಾಹರಣೆ ಗೊತ್ತಿಲ್ಲ, ನಾನು ಅದೇ ಪಕ್ಷದ ಆಗಿನ ಈಗ ಆಗಲೇ ಹೇಳ್ತೀನಿ. ಯಾರೇ ಇರಲಿ, ಪಕ್ಷಕ್ಕಿಂತ ಮತ್ತು ಬೇರೆ ವೈಯಕ್ತಿಕ ತಾಕ್ಷಕ್ಕಿಂತ ರಾಜ್ಯದ ಹಿತ ಮುಖ್ಯ. ಅದಕ್ಕೆ ನಾನು ಹೇಳ್ತೀನಿ, ಯಾರೇ ಇರಲಿ, ಉಮೇಶ್ ಕತ್ತಿ ಇರಲಿ, ಯಾರೇ ಇರಲಿ, ಅದು ಹೇಳೋ ಸರಿಯಾದದ್ದಲ್ಲ, ಮಾಡಬಾರ್ದಂತ ನನ್ನ ಒಂದು ಸ್ಪಷ್ಟವಾದಂಥ ಒತ್ತಾಯ. ಅದು ಮುಂದೆ ನೋಡೋಣ. ಈಗಿನ್ನ ಏನಿಲ್ಲ, ಕೂ ಸುಟ್ಟಕ್ಕಿಂತ ಮೊದಲ ಕುಲ ಹೊಲಿಸುವಂಥದ್ದು ಬೇಡ. ಅವಾಗ ಏನು ಕೇಂದ್ರ ಸರ್ಕಾರ ಈ ದೇಶಕ್ಕಾದ ನಮಗಾದ ವಿಚಾರ ಮಾಡೋದು. ಈ ಸದ್ಯ ಏನಂದ್ರೆ ನಾವಾಗೆ ಕೂತ್ಕೊಂಡು ಇದನ್ನು ಮತ್ತಷ್ಟು ಇದನ್ನು ಮಾಡೋದು ಸರಿಯಲ್ಲ. ಅದು ದೇಶದಲ್ಲಿ ಏನು ಕಾನೂನು ಬರ್ತಾ ಮುಂದೆ ಕಾನೂನು ನೋಡೋಣ. ಅವಾಗ ನಮ್ಗೆ ಬೇಡಪ್ಪ ಅನ್ನುವಂಥ ನಮ್ಮ ರಾಜ್ಯನೇ ಇಲ್ಲ ಅಂತ ಹೇಳುವಂಥ ಪ್ರಸಂಗ ಬಂದ್ರೆ ಅವಾಗ ನೋಡು. ಈಗ ಸದ್ಯ ಅಂತೂ ಅದಿಲ್ಲ. ಏನು ಅನುಕೂಲ ಹೇಳಿ ನೋಡೋಣ, ಏನು ಅನುಕೂಲ ಇಲ್ಲ. ಬೇರೆ ಬೇರೆ ಜಿಲ್ಲೆ ಆಗವ ಆಡಳಿತಾತ್ಮಕ ಈಗೂ ಹಂಗೆ ಅದಾವು. ಇವೇನು ಇದಿಲ್ಲ, ಪ್ರತ್ಯೇಕ ರಾಜ್ಯ ನಿಮಗೆ ರಾಜ್ಯ ಕಟ್ಟೋದು, ಹಣಕಾಸಿನ ಪರಿಸ್ಥಿತಿ. ಈಗ ಬೆಂಗಳೂರಿಂದ 62% ಟ್ಯಾಕ್ಸ್ ಕೊಡ್ತೈತಿ. ಈಗ ಅವ್ರಿಗೆ ಏನಂದ್ರೆ ಅಲ್ಲಿ ಎಲ್ಲ ಇಡೀ ರಾಜ್ಯದ ಟ್ಯಾಗ್ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನಮ್ಮಲ್ಲಿ ಎಲ್ಲಿ ಕಟ್ತೀವಿ ನೀವು? ಅದಕ್ಕೆ ಏನು ಇವಾಗೇನು ತೊಂದರೆ ಇಲ್ಲ. ಎಲ್ಲ ಈಗ ಅಧಿಕಾರ ಕೇಂದ್ರೀಕರಣ ಆಗೈತಿ. ಜಿಲ್ಲಾ ಪಂಚಾಯತ್ ಆಗು, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಆಗು, ಎಲ್ಲಕ್ಕೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತಿದೆ. ಬಟ್ ಏನೇ ಇರಲಿ, ಕರ್ನಾಟಕ ಅನ್ನೋದೊಂದು ದೊಡ್ಡದಾದಂಥ ಇದು, ಅಖಂಡ ಕರ್ನಾಟಕ ಅನ್ನೋದು. ಅದು ಬೇರೆ ಬೇರೆ ಅದನ್ನು ಸರಿ ಮಾಡಲಿ. ಇವತ್ತೇನಾದ್ರು ಆರಾಧ ಸರಿ ಆಗಿಲ್ಲ ಅಂದ್ರೆ ಸರಿ ಮಾಡಲಿ. ಮತ್ತೊಂದು ಆಗಲಿ, ಇನ್ನೊಂದು ಬೇಕಾದ್ರೆ ಒಂದು ದೊಡ್ಡ ದೊಡ್ಡ ಜಿಲ್ಲೆ 2 DC ಆಫೀಸ್ಗಳು ಮಾಡಲಿ, 2 ಪೊಲೀಸ್ ಆಫೀಸರ್ ಮಾಡಲಿ ಅಂತ ಮಾಡಲಿ, 2 ಜಿಲ್ಲಾ ಪಂಚಾಯತ್ ಮಾಡಲಿ. ಬಟ್ ರಾಜ್ಯವನ್ನು ಮಾಡಿ ಸರಿ ಅಲ್ಲ.